ಕ್ರಿಸ್ತೇಸುವಿನಾತಿ ಪರಿಶುದ್ಧವಾದ ನಾಮದಲ್ಲಿ ತಮ್ಮನ್ನು ನಾನು ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ದಿವಸದಲ್ಲಿ ನಾನು ಹೈದರಾಬಾದ್ ಪ್ರಾಂತ್ಯದಲ್ಲಿ ಬಂದು ದೇವರ ವಾಕ್ಯ ಸ್ವಲ್ಪ ಹೊತ್ತು ಮಾತ್ರ ಅಧ್ಯಯನ ಮಾಡುವುದಕ್ಕಾಗಿ ದೇವರು ಕೊಟ್ಟಿರ್ತಕ್ಕಂಥ ಉತ್ತಮವಾದ ಸಮಯಕ್ಕಾಗಿ ತಮ್ಮೆಲ್ಲರೂ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಸತ್ಯವೇದದ ಪುಸ್ತಕದಲ್ಲಿ ಯಹೋಶುವನ ಬರೆದ ಗ್ರಂಥ 1ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ಈ ರೀತಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ದೇವರು ಹೇಳ್ತಾನೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವನೆಂಬುದಾಗಿ ಯಹೋಶುವನಿಗೆ ಈ ವಾಗ್ದಾನ ಮಾಡುವಂತನಾಗಿದ್ದಾನೆ. ಪ್ರೀತಿಯ ನನ್ನ ದೇವರ ಮಕ್ಕಳೇ, ದೇವರು ಯಹೋಶುವನಿಗೆ ಹೇಳ್ತಾನೆ, ಯಹೋಶುವನೇ ಇಸ್ರಾಯೇಲ್ ಜನಗಳನ್ನು ಮೋಶೆ ಕರೆದುಕೊಂಡು ಬಂದು ಐಗುಪ್ತ ದೇಶದಿಂದ ಕಾನಾನ್ ದೇಶದವರೆಗೆ ನಡೆಸುವುದಕ್ಕಾಗಿ ಕರೆದುಕೊಂಡು ಬಂದನು. ಅವನು ತೀರಿ ಹೋದ ತಕ್ಷಣ ಈ ಕೆಲಸಕ್ಕೆ ನೀನು ನನಗೆ ಬೇಕಾಗಿದೆ, ಈ ಜನಗಳನ್ನು ಪೂರ್ತಿಗೊಳಿಸು, ತನ್ನ ಕಾನಾನ್ ದೇಶಕ್ಕೆ ಎಲ್ಲರನ್ನ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಅವನು ಆ ಒಂದು ಯಹೋಶುವನಿಗೆ ಹೇಳಿದಾಗ ಯಹೋಶುವನು ಆ ಮಾತಿಗೆ ಓಕೆ ಎಂದನೆಂಬುದಾಗಿ ನೋಡ್ತೇವೆ. ಈ ಜನಗಳನ್ನು ತೆಗೆದುಕೊಂಡು ಹೋಗು, ನಾನು ಆ ಕಾಲದಲ್ಲಿ ಮೋಶೆ ಕಾಲದಲ್ಲಿ ಯಾವ ರೀತಿ ಮೋಶೆ ಜೊತೆ ಇದ್ದು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದನೋ ಅದೇ ರೀತಿಯಾಗಿ ನಿನ್ನ ಜೊತೆ ಇದ್ದು ಮಹಾ ಅದ್ಭುತ ಕಾರ್ಯಗಳನ್ನು ಮಾಡ್ತೇನೆ, ಈ ಜನಗಳನ್ನು ತೆಗೆದುಕೊಂಡು ಹೋಗು ಎಂಬುದಾಗಿ ಅವನಿಗೆ ವಾಗ್ದಾನ ಮಾಡಿದನು. ಆ ವಾಗ್ದಾನಿಗೆ ಅವನು ವಿಧೇಯನಾದನೆಂಬುದಾಗಿ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದಿವಸ ದೇವರ ಮಾತಿಗೆ ವಿಧೇಯತೆ ಆಗೋದು ಬಹಳಷ್ಟು ಕಷ್ಟ ಇದೆ. ಜನಗಳು ದೇವರು ಹೇಳಿದ ಮಾತಿಗೆ ವಿಧೇಯತೆ ಆಗೋದಿಲ್ಲ. ಅಲ್ಲಿ ಆ ಕೆಲಸಕ್ಕೆ ಯಾರೂ ಇಲ್ಲ. ಯಹೋಶುವನಿಗೆ ಹೇಳಿದ ಕೂಡಲೇ ಯಹೋಶುವನ ಆ ಮಾತಿಗೆ ನಂಬಿದನು. ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ, ನೀನು ನನ್ನ ಜನಗಳನ್ನು ತೆಗೆದುಕೊಂಡು ಕರೆದುಕೊಂಡು ಹೋಗೆಂಬುದಾಗಿ ಹೇಳಿದಾಗ ಆ ಯಹೋಶುವನು ದೇವರ ಮಾತಿಗೆ ವಿಧೇಯನಾದನು. ಮೋಶೆಯು ಪ್ರಾರಂಭ ಮಾಡಿದ ಕಾರ್ಯ ಕೆಲಸಗಳನ್ನು ಯಹೋಶುವನು ಪೂರ್ತಿಗೊಳಿಸಿದನು. ಕರ್ತನಾದ ಯೇಸು ಕ್ರಿಸ್ತನು ಪ್ರಾರಂಭಿಸಿದ ಈ ಸೇವೆಯನ್ನು ನೀವು ಪೂರ್ತಿಗೊಳಿಸಬೇಕಾಗಿದೆ. ಪ್ರೇರೆ ಯಾವ ರೀತಿ ಯಹೋಶುವನಿಗೆ ಒಂದು ಭಾರ ಜವಾಬ್ದಾರಿ ಇತ್ತಲ್ಲೋ ಕಾನಾನ್ ದೇಶದವರೆಗೂ, ಇವತ್ತು ನಾವು ನೀವು ಸಹ ಈ ಸೇವೆ ಎನ್ನುವುದು ಪೂರ್ತಿಗೊಳಿಸುವಂಥದ್ದು ನಮ್ಮಲ್ಲಿ ಆ ಜವಾಬ್ದಾರಿ ಇರಬೇಕು, ನಮ್ಮಲ್ಲಿ ಆ ಭಾರಗಳನ್ನು ಇರಬೇಕು. ಆತನು ಯಾವ ರೀತಿ ಆ ದೇಶದಿಂದ ದೇಶಕ್ಕೆ ಕರೆದುಕೊಂಡು ಹೋಗಿದನು, ಇವತ್ತು ನಾವು ಸಹ ದೇವರ ಸೇವೆಯನ್ನು ಮಾಡುವಾಗ ನಮ್ಮನ್ನು ದೇವರು ಎಂತೆಂಥ ಒಂದು ಒಳ್ಳೆ ಒಳ್ಳೆ ರಾಜ್ಯಗಳಿಗೆ ಕರೆದುಕೊಂಡು ಹೋಗಿ ಸುವಾರ್ತೆ ಸಾರೋದಕ್ಕಾಗಿ ನಡೆಸ್ತಾನೆ. ಪ್ರೇರೆ ಇವತ್ತೊಂದು ದಿವಸ ಇಂತಿಂಥ ಪ್ರದೇಶಗಳನ್ನು ನಾವು ನೋಡ್ತೇವೆ ಅಂದರೆ ನಿಜವಾಗಲೂ ನಮ್ಮ ಚಿತ್ತಲ್ಲ, ದೇವರ ಚಿತ್ತ, ದೇವರ ಕೃಪೆಯಿಂದ ನಮ್ಮನ್ನು ಕರೆದುಕೊಂಡು ಹೋಗುವಂತನಾಗಿದ್ದಾನೆ. ಆದರೆ ಯಾವ ರೀತಿ ಸಂತೋಷವಾಗಿ ಸಮಾಧಾನದಿಂದ ಆ ಒಂದು ಯಹೋಶುವನು ದೇವರ ಕಾರ್ಯವನ್ನು ಮನಪೂರ್ವಕವಾಗಿ ಪೂರ್ತಿಗೊಳಿಸಿದನಲ್ಲೋ, ನಾವು ದೇವರ ಮಕ್ಕಳಾಗಿರುವಂಥವರು ದೇವರ ಸೇವೆಯನ್ನು ಪೂರ್ತಿಗೊಳಿಸುವಂಥದ್ದಾಗಿರ್ಬೇಕು. ಇವತ್ತು ಈ ಪ್ರದೇಶದಲ್ಲಿ ನನ್ನ ಸ್ವರವು ದೇವರಿಗಾಗಿ ಕೂಗ್ತಾ ಇದೆ, ದೇವರ ಸುವಾರ್ತೆಗಾಗಿ ಕೂಗ್ತಾ ಇದೆ. ಆದ್ದರಿಂದ ಕೂಗುವಂಥ ಸಮಯದಲ್ಲಿ ನಮ್ಮ ಸ್ವರವು ಸಹ ಪ್ರತಿಯೊಂದು ಕಡೆಗೆ ಹರಡುವಂಥದ್ದಾಗಿರಬೇಕು, ಅದು ಸೇವೆಗಾಗಿ, ಕರ್ತನಾದ ಯೇಸು ಕ್ರಿಸ್ತನಿಗಾಗಿ. ಇವತ್ತಿನ ದಿವಸ ಈ ರೀತಿ ನಮ್ಮ ಸ್ವರಗಳನ್ನು ಇತರರಿಗೆ ಸಂದೇಶವನ್ನು ಸಾರುವಂಥ ಸಮಯದಲ್ಲಿ ಪ್ರೇರೆ ನಿಜವಾಗಲೂ ದೇವರನ್ನ ಒಳ್ಳೆ ಭಾರವುಳ್ಳ ಮಕ್ಕಳಾಗಿರ್ಬೇಕು. ಯಾವ ರೀತಿ ಯಹೋಶುವನ ನಂಬಿಕೆಯಿಂದ ಮುಂದೆ ನಡೆದನೋ, ನಾವು ನೀವು ಸಹ ನಂಬಿಕೆಯಿಂದ ಮುಂದೆ ನಡೆಯುವಾಗ ನಿಜವಾಗಲೂ ದೇವರು ನಮ್ಮ ಜೊತೆ ಇರ್ತಾನೆ. ಮೋಶೆ ಸಂಗಡ ಇದ್ದ ದೇವರು, ಯಹೋಶುವನ ಸಂಗಡ ಇದ್ದ ದೇವರು ನಮ್ಮ ನಿಮ್ಮ ಸಂಗಡಲಿರ್ತಾನೆ. ಕಾರಣ ಆತನ ಕೆಲಸಕ್ಕಾಗಿ ಪ್ರೇರೆ ಜೊತೆ ಕೆಲಸದವರು, ದೇವರ ಜೊತೆ ನಾವು ಕೆಲಸದವರು ಆಗಿರುವಾಗ ನಿಜವಾಗಲೂ ದೇವರು ನಮ್ಮ ಜೊತೆ ಇದ್ದು ನಮ್ಮ ಜೀವನದಲ್ಲಿ ಒಳ್ಳೆ ನೆಮ್ಮದಿ ಶಾಂತಿ ಸಮಾಧಾನ ಕೊಟ್ಟು ದಯಪಾಲಿಸುವಂತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆತ್ಮಿಕವಾದ ಆಲೋಚನೆ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ ಎಂದು ಹೇಳುತ್ತಾ ಈ ವಾಕ್ಯವನ್ನು ಭಾಗವನ್ನು ಮುಗಿಸ್ತೇನೆ. ಆಮೇನ್.